ಅದು ಸರ್ಕಾರಿ ಜಾಗ, ಅದರಲ್ಲೂ ಕೃಷಿ ಭೂಮಿಯಾಗಿ ಬಳಕೆಯಾಗಬೇಕಿದ್ದ ಭೂಮಿ. ಆದರೆ ಭೂಗಳ್ಳರ ಪ್ರಭಾವದಿಂದಾಗಿ ಬರೋಬ್ಬರಿ 500 ಎಕರೆ ಸರ್ಕಾರಿ ಜಾಗ ಕೊಳ್ಳೆ ಹೊಡೆದಂತಾಗಿದೆ. ಇಷ್ಟಕ್ಕೂ ಆ ಜಿಲ್ಲೆ ಯಾವುದು, ಈ ಭೂಗಳ್ಳರು ಯಾರು ಅಂದ್ರ ಈ ಸ್ಟೋರಿ ನೋಡಿ. ಕರ್ನಾಟಕದ ಮುಕುಟ ಅಂತಾನೆ ಹೆಸರು ಪಡೆದಿರೋ ಗಡಿ ಜಿಲ್ಲೆ ಬೀದರ್ ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಹಿಂದುಳಿದಿದೆ. ಅಭಿವೃದ್ಧಿಯಲ್ಲಿ ಹಿಂದುಳಿದಿರೋ ಈ ಜಿಲ್ಲೆಯಲ್ಲಿ ಅನಧಿಕೃತ ಕಾಮಗಾರಿಗಳು ಮಾತ್ರ ಶರವೇಗದಲ್ಲಿ ಸಾಗ್ತಿದೆ. ಈ ಮಾತಿಗೆ ಸಾಕ್ಷಿ ಎಂಬಂತೆ ಜಿಲ್ಲೆಯಲ್ಲಿ ಬರೋಬ್ಬರಿ 500 ಎಕರೆಗೂ ಅಧಿಕ ಜಾಗದಲ್ಲಿ ಅನಧಿಕೃತ ಲೇಔಟ್ಗಳು ತಲೆ ಎತ್ತಿರುವ ವಿಚಾರ ಬೆಳಕಿಗೆ ಬಂದಿದೆ. ಕರ್ನಾಟಕ ಭೂಕಂದಾಯ ಇಲಾಖೆಯ ಆದೇಶವನ್ನ ಉಲ್ಲಂಘಿಸಿ ಕೃಷಿ ಭೂಮಿಯನ್ನ ಕೃಷಿಯೇತರ ಭೂಮಿಯನ್ನಾಗಿ ಬಳಸಿಕೊಳ್ಳಲಾಗುತ್ತಿದೆ. ಜಿಲ್ಲೆಯಲ್ಲಿ ಈಗಾಗಲೇ ಈ ರೀತಿ ಅನಧಿಕೃತವಾಗಿ ತಲೆ ಎತ್ತಿರೋ 157 ಲೇಔಟ್ಗಳನ್ನ ಗುರುತಿಸಲಾಗಿದೆ. ಬೀದರ್ ಜಿಲ್ಲೆಯಲ್ಲ ಸಾಗುವಳಿ ಮಾಡತಕ್ಕಂತ ಜಮೀನಲ್ಲೆಲ್ಲ ಮಾರಾಟ ಮಾಡಿ ರಿಯಲ್ಎಸ್ಟೇಟ್ ದಂಧೆ ಮಾಡ್ತಾರ, ಇದು ಜಿಲ್ಲಾಡಳಿತ ಕಡಿವಾಣ ಹಾಕಬೇಕು. ಈಗಾಗಲೇ ಭೂಮಿ ಮಾರಾಟಕ್ಕೆ ಮಾಡಿದಂಥ ಎಷ್ಟವ ಬೀದರ್ ಜಿಲ್ಲೆಯಲ್ಲಿ ಗುರುತಿಸಿ ಈಗಾಗಲೇ ಇನಾಮಿ ಜಮೀನು ಸಹಿತ ಭಾಳಷ್ಟು ಮಾರಾಟ ಮಾಡಿ ಎಲ್ಲ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡಾರ, ಇವರಿಗೆಲ್ಲ ಕಡಿವಾಣ ಬೀಳ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗೆ. ಅನಧಿಕೃತ ಲೇಔಟ್ ಸ್ಥಾಪಿಸಿದವರಿಗೆ ಈಗಾಗಲೇ ಜಿಲ್ಲಾಡಳಿತದಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಆದರೆ ಜಿಲ್ಲಾಡಳಿತದ ನೋಟಿಸ್ಗೂ ಅಕ್ರಮ ಎಸಗಿದವರು ಕ್ಯಾರೇ ಅಂತಿಲ್ವಂತೆ. ಲ್ಯಾಂಡ್ ಮಾಫಿಯಾ ಅಂತ ಕರೀಲಿಕ್ಕೆ ಆಗೋಲ್ಲ, ಆದರೆ ಅವರು ಸರ್ಕಾರದ ಯಾವುದೇ ನಿಯಮಗಳನ್ನು ಬಳಸದೆ ನೇರವಾಗಿ ಅಕ್ರಮವಾಗಿ ಲೇಔಟ್ಗಳನ್ನು ಮಾಡಿ ಪಂಚಾಯತಿಗಳಲ್ಲಿ ಅವುಗಳಿಗೆ ಏನು ಖಾತೆಗಳನ್ನು ಕೂಡ ಮಾಡಿಸಿರೋದು ತಪ್ಪಾಗಿದೆ. ಈಗ ಎಲ್ಲರಿಗೂ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಆ ಥರದ್ದಾಗಿದೆ ಗುರುತಿಸ್ತಾ ಇದ್ದೀವಿ. ಗುರುತಿಸಿ ಈಗಾಗಲೇ ಸಾಕಷ್ಟು ಜನಕ್ಕೆ ನೋಟಿಸ್ಗಳನ್ನು ಕೂಡ ಕೊಟ್ಟಿದ್ದೀವಿ. ಆ ನೋಟಿಸ್ಗಳಿಗೆ ಅವಾಗೇನು ಉತ್ತರ ಕೊಡ್ತಾರೆ ಅದನ್ನು ನೋಡಿಕೊಂಡು ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳುವ ವ್ಯವಸ್ಥೆಯನ್ನು ಮಾಡ್ತೇವೆ. ಜಿಲ್ಲೆಯಲ್ಲಿ ಈ ರೀತಿಯ ಅಕ್ರಮ ಬಹುದೊಡ್ಡ ಪ್ರಮಾಣದಲ್ಲೇ ನಡೆದಿದೆ ಎನ್ನಲಾಗಿದ್ದು, ಉನ್ನತ ಮಟ್ಟದ ತನಿಖೆ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬೀಳಬೇಕಿದೆ. ಕ್ಯಾಮರಾಮನ್ ಅಮರೀಶ್ ಜೊತೆ ವಿಶ್ವಕುಮಾರ್, ಟಿವಿ 5, ಬೀದರ್.